ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಇದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ತಲೆ ಹೊಟ್ಟು, ತಲೆ ಕೂದಲು ಉದುರುದು, ತಲೆ ಹೊಟ್ಟು ಡಂಡ್ರಪ್ ಅಂತಾರೆ ಅದಕ್ಕೆ, ಅದು ಹೇರ್ ಫಾಲ್ಸ್ ಅಂದರೆ ತಲೆ ಕೂದಲ ಉದುರುತ್ತು ಉದುರುತ್ತೋ ಅದಕ್ಕೆ ಹೇರ್ ಫಾಲ್ಸ್ ಅಂತಾರೆ. ಇದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಗುರು ತುಂಬಕ್ಕೆ ತುಂಬ್ತೀರಲ್ಲ ತುಂಬ್ರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ಇದ್ರ ಏನಪ್ಪ ಅಂದರೆ ತಲೆ ಕೂದಲು ಉದುರುತ್ತಿತ್ತು ಅಂದರೆ ಏನು ಮಾಡಬೇಕು ಅಂತ ಅಜ್ಜ ಅಂತಂದರೆ ಹೇಳಿದ್ರಂದ್ರೆ ಏ ಇಷ್ಟು ಸರಳ ಇದೆ ಅಂತೀರಿ ನಿಮ್ಮ ಏನಿಲ್ಲ, ನಿಂಬೆಹಣ್ಣಿನ ರಸ ಒಂದು ಅಥವಾ ನಿಮ್ಮ ತಲೆ ನೋಡಿಕೊಂಡು ಒಂದು ಎರಡು ನಿಂಬೆಹಣ್ಣಿನ ರಸ ಅಂದ್ರೆ ತಲೆ ಸಾಕಾಗಬೇಕು, ಅದಕ್ಕೆ ತಲೆ ತುಂಬ ಕೂದಲಕ್ಕೆ ಅದನ್ನು ನೋಡಿಕೊಂಡು ಆ ಥರದ್ದು ಒಂದು ನಿಂಬೆಹಣ್ಣು ಎರಡು ನಿಂಬೆಹಣ್ಣು ರಸ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಅದರೊಳಗೆ ಸಂಪಿಗೆ ಹೂವು, ಸಂಪಿಗೆ ಹೂವನ್ನು ಎಷ್ಟು ನಿಮಗೆ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯ ಒಂದು ಎಂಟು ಹತ್ತು ಹೂವನ್ನು ಅದಕ್ಕೆ ಹಾಕಿ ಕಿವುಚಿ ಚಟ್ನಿ ಪೇಸ್ಟ್ ಥರ ಮಾಡಿ ಅದಕ್ಕೆ ಹಾಕಿರಿ. ಜಜ್ಜಿ ಜಜ್ಜಿ ಹಾಯ್ ಜಜ್ಜಿ ಜಜ್ಜಬೇಕು ಮತ್ತು ಗ್ರ್ಯಾಂಡರ್ ಗ್ರೈಂಡರ್ಗೆ ಹಾಕ್ಬಿಡ್ರಿ ಜಜ್ಜಿ, ಅದನ್ನು ಹಾಕಿ ಹೂವು ಹಾಕಿರಿ ಅದ್ರಾಗ ಹಾಕಿ ರಾತ್ರಿಗೆ ಹಾಕಿ ನೆನೆಕ್ಕೆ ಇಟ್ಟುಬಿಡ್ರಿ. ಅದು ಏನು ಬೆಳಿಗ್ಗೆ ರಾತ್ರಿ ಪೂರ್ತಿ ನೆನೆದೆವು, 12 ತಾಸು 24 ತಾಸು ಆಗಿರಿ, ಇವತ್ತು ನಾಳೆ ಮಾಡ್ಕೋಬೇಕಂದ್ರೆ ಇವತ್ತು ಮಾಡಿಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನೆಲ್ಲ ಪೇಸ್ಟ್ ತಯಾರು ಮಾಡ್ಕೋಬೇಕು, ಮಾಡಿಕೊಂಡು ನಾಳೆ ಬೆಳಿಗ್ಗೆ ನೀವು ಸ್ನಾನ ಮಾಡೋ ಮುಂದಾಗ ಇದನ್ನು ತಲೆಗೆಲ್ಲ ಹಚ್ಕೋಬೇಕು. ಅದನ್ನು ಪೇಸ್ಟ್ ಪೇಸ್ಟ್ ತಯಾರು ಮಾಡಿರ್ತಾರಲ್ಲ ಆ ಪೇಸ್ಟು ಕೊಬ್ಬರಿ ಇದು ನಿಂಬೆಹಣ್ಣಿಂದು ಸಂಪಿಗೆ ಹೋಗಿದ್ದು ಪೇಸ್ಟ್ ಮಾಡಿರ್ತಾರಲ್ಲ ಆ ಪೇಸ್ಟ್ ಎಲ್ಲ ತಲೆ ಬುಡಕ್ಕೆ ಹಚ್ಕೊಂಬಿಡ, ತಲೆ ಬುಡಕ್ಕೆ ಕೂದಲಕ್ಕೆ ಕೂದಲು ಬುಡಕ್ಕೆ ಎಲ್ಲ ಹಚ್ಕೊಂಡು ಕ್ಲೀನಾಗಿ ಹಚ್ಕೊಳ್ರಿ. ಹಚ್ಕೊಂಡು ಅದು ಒಣಗಬೇಕು, ಒಣಗಿದ ನಂತರ ರಾಸಾಯನಿಕ ಮುಕ್ತವಾದಂಥ ಏನು ರೀ ಶ್ಯಾಂಪೂ ಸೋಪು ಬಳಸಿ ತಲೆಗೆ ಉಪಯೋಗ ಮಾಡಿದ್ರೆ ಭಾಳ ಒಳ್ಳೆಯದು. ಇದನ್ನು ಮಾಡಿದ್ರಂದ್ರೆ ನೀವು ಇದರಿಂದ ಏನಾಗತ್ತಪ್ಪ ಅಂದರೆ ತಲೆ ಹೊಟ್ಟು ತಲೆ ಕೂದಲು ಬುಡದಿಂದ ಗಟ್ಟಾಕವು, ಮತ್ತು ಉದುರ್ತಿದ್ರೆ ಉದುರುದು ನಿಂದಿರ್ತೈತಿ, ತಲೆ ಹೊಟ್ಟು ಉದುರ್ತಿದ್ರೆ ಅದು ನಿಂದಿರ್ತೈತಿ, ಕೂದಲು ಉದುರ್ತಿದ್ರೆ ಅದು ನಿಂದಿರ್ತೈತಿ, ದಪ್ಪ ಕೂದಲು ಚಿಕ್ಕಾಗಕ್ಕವು ಏನು ರೀ ನಟ್ಟವಾಗಿ ಬೆಳೀತಾವೆ. ಅಗ್ರಿ ಮುಂಗುರು ಕೂದಲು ಬರ್ತಾರಲ್ಲ ಅಗ್ರಿ ಕರ್ಗ ಅಷ್ಟು ಕೂದಲು ಅದ್ಭುತವಾಗಿ ಬೆಳೀತಾವೆ. ಮತ್ತು ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡ್ರಿ ಅಂದರೆ ನಾನು ಮೊದಲು ಸಂತೋಷ ಪಡವ ನಾನು. ಮತ್ತು ಕಮೆಂಟ್ ಮಾಡಿ ತಿಳಿಸಿರಿ ನನಗೆ, ತಿಳಿಸಿದ್ರಂದ್ರೆ ತಿಳಿಸ್ಬೇಕಾಗಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನು ರೀ ಕಮೆಂಟ್ ಮಾಡಿ ತಿಳಿಸ್ರಿ ಏನೈತು ಸರಳ ಇದ್ದಿದ್ರು ಏನಂದರೆ ನಿಂಬೆಹಣ್ಣು ಇವು ಸಂಪಿಗೆ ಹೂವು ಜಜ್ಜದು ಪೇಸ್ಟ್ ಮಾಡೋದು ಹಾಕೋದು ರಾತ್ರಿ ನೆನೆಕ್ಕೆ ಇಡೋದು ಮುಂಜಾನೆ ಹಚ್ಕೊಳೋದು ಸರಳ ಐತಿ. ಇದನ್ನು ಮಾಡ್ಕೊತ ಬಂದಿರಂದ್ರೆ ನಿಮ್ಮ ಎಷ್ಟು ದಿನ ಮಾಡಬೇಕು ಏನು ಅಂತ ಕೇಳಬೇಡ್ರಿ. ನಿಮ್ಮ ತಲೆ ಹೊಟ್ಟು ಇದು ಆಗೋ ತನಕೂ ಅದು ಕೂಲ್ದು ದಪ್ಪ ಆಗೋ ತನಕ ಬೆಳೆ ತನಕೂ ಹಚ್ಕೊತ ಹೋಗ್ರಿ. ಏನು ಒಂದು ಅಥವಾ ಎರಡು ಲಿಂಬೆಹಣ್ಣು ಒಂದು 5-10 ರೂಪಾಯಿ ಅದು ಖರ್ಚು ಹೇಗಾಗತ್ತೆ ನಿಮಗೆ ಇದು ಮಾಡಿ ಇದ್ರ ಉಪಯೋಗ ತೊಗೊಂಡ್ರು ನಾನು ಹೇಳಿದಕ್ಕೂ ಸಾರ್ಥಕ ಆಗುತ್ತೆ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬರ್ತೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.